ಆತ್ಮೀಯ ಜಿಜ್ಞಾಸುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾವು ಹಿಂದಿನ ತರಗತಿಯಲ್ಲಿ ಕಾಳಿದಾಸನ ಬಗ್ಗೆ ಅವನು ರಚಿಸಿದಂತಹ ಕೃತಿಗಳ ಬಗ್ಗೆ ವಿಶೇಷವಾಗಿ ಅಭಿಜ್ಞಾನ ಶಾಕುಂತಲ ಎಂಬ ನಾಟಕದ ಬಗ್ಗೆ ಸ್ವಲ್ಪ ಮಟ್ಟಿನ ಮಾಹಿತಿಯನ್ನು ಸಂಗ್ರಹಿಸಿ ಅದರಲ್ಲಿ ಏಳನೆಯ ಅಂಕದಲ್ಲಿ ಕೊನೆಯ ಅಂಕದಲ್ಲಿ ಬರುವಂತಹ ಕಥಾಭಾಗದವರೆಗೆ ನೋಡಿದ್ದೇವೆ ಅಲ್ಲಿಂದ ಮುಂದುವರಿದು ನಾಟಕದ ಏಳನೆಯ ಅಂಕದಲ್ಲಿ ನಿಮಗೆ ಪಾಠ್ಯವಾಗಿ ಇರುವ ವಿಷಯದಲ್ಲಿ ಏನು ನಿರೂಪಣೆ ಇದೆ ಅದನ್ನು ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ ಈ ನಾಟಕಕ್ಕೆ ನಾವು ಇಟ್ಟಂತಹ ಹೆಸರು ಸಫಲಃ ಸಮಾಗಮಃ ಅಂತ ಸಮಾಗಮ ಎಂಬುದು ಸಫಲವಾಯಿತು ಅಥವಾ ಸಫಲವಾದ ಸಮಾಗಮ ಅಂತ ಅರ್ಥ ಸಫಲಶ್ಚ ಅಸೌ ಸಮಾಗಮಶ್ಚ ಸಫಲಃ ಸಮಾಗಮಃ ಸಫಲವಾದ ಹೊಂದಾಣಿಕೆ ಕೂಡುವಿಕೆ ಸಮಾಗಮ ಅಂತ ಅರ್ಥ ಅದು ಈ ಕಥಾ ಭಾಗದಲ್ಲಿ ನಿನ್ನೆ ಹಿಂದಿನ ತರಗತಿಯಲ್ಲಿ ನಾವು ಹೇಳಿದ ಹಾಗೆ ಹೇಮಕೂಟ ಪರ್ವತದಲ್ಲಿ ಕಶ್ಯಪ ಮಹರ್ಷಿಗಳ ಆಶ್ರಮದ ದ್ವಾರದಲ್ಲಿ ದುಷ್ಯಂತ ನಿಂತ್ಕೊಂಡಿದ್ದಾನೆ ದೇವಲೋಕದಿಂದ ಹಿಂದೆ ಬರುವಾಗ ಅವರ ದರ್ಶನವನ್ನು ಪಡೀಬೇಕು ಅಂತ ಅವನು ಹೊರಟವನು ದ್ವಾರದಲ್ಲಿ ನಿಂತ್ಕೊಂಡಿದ್ದಾನೆ ಆಶ್ರಮದ ದ್ವಾರದಲ್ಲಿ ನಿಂತ್ಕೊಂಡಿದ್ದಾನೆ ಆ ದ್ವಾರದ ಸಮೀಪದಲ್ಲಿಯೇ ಒಬ್ಬ ಚಿಕ್ಕ ಹುಡುಗ ಸಿಂಹದ ಮರಿಯ ಜೊತೆಗೆ ಅರ್ಧ ಹಾಲನ್ನು ಕುಡಿದಿರುವ ಸಿಂಹದ ಮರಿ ಅದನ್ನು ಎಳ್ಕೊಂಡು ಬಂದು ಅದರ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾನೆ ಅಂತಹ ಒಂದು ದೃಶ್ಯ ಅಲ್ಲಿಯೇ ನಿಂತಹ ದುಷ್ಯಂತನನ್ನು ಆಕರ್ಷಿಸ್ತದೆ ಸ್ವಲ್ಪ ಸಮೀಪಕ್ಕೆ ಹೋಗಿ ಅಲ್ಲಿಂದ ಆ ದೃಶ್ಯವನ್ನು ಅವನು ನೋಡ್ತಾನೆ ಅಲ್ಲಿ ನಡೆಯುವಂತಹ ಸಂಭಾಷಣೆಗಳನ್ನು ಅವನು ಕೇಳಿಸಿಕೊಳ್ತಾನೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಅವನು ಕೊಡ್ತಾನೆ ಎನ್ನುವ ಭಾಗ ಅಲ್ಲಿಂದ ನಮ್ಮ ಕಥೆ ಪ್ರಾರಂಭವಾಗುತ್ತೆ ತತಃ ಪ್ರವೇಶತಿ ಕರ್ಮ ತಪಸ್ವಿನಿಭ್ಯಾಂ ಬಾಲಃ ರಂಗಸ್ಥಳ ನಾಟಕದ ದೃಶ್ಯ ಪ್ರಾರಂಭ ಇದೆ ರಂಗಸ್ಥಳವನ್ನು ಪ್ರವೇಶ ಮಾಡ್ತಾನೆ ಒಬ್ಬ ಬಾಲಃ ಹುಡುಗ ಅಂತರ್ಥ ಎಂತಹ ಹುಡುಗ ಅಂತಂದರೆ ಕರ್ಮ ಅಂತ ಈ ಕಂಸದಲ್ಲಿ ಬ್ರ್ಯಾಕೆಟ್ನಲ್ಲಿ ಹೇಗೆ ವಿಷಯಗಳನ್ನು ನಾವು ತೋರಿಸಬೇಕು ಎನ್ನುವುದರ ನಿರೂಪಣೆ ಎನ್ನುವುದು ಇರತ್ತೆ ಅದಕ್ಕೆ ಹೇಳ್ತಾನೆ ಯಥಾ ನಿರ್ದಿಷ್ಟ ಕರ್ಮ ಈ ಹಿಂದೆ ವಿವರಣೆಯನ್ನು ಹೇಳಿದಾನೆ ಸಿಂಹದ ಮರಿಯ ಜೊತೆಯಲ್ಲಿ ಆಟ ಆಡ್ತಾ ಇರುವಂತಹ ಒಬ್ಬ ಬಾಲಕ ಪ್ರವೇಶ ಮಾಡ್ತಾನೆ ಅವನ ಜೊತೆಯಲ್ಲಿ ಭ್ಯಾಂ ಸಹ ಅಂತರ್ಥ ಇಬ್ಬರು ತಪಸ್ವಿನಿಯರು ಅವನ ಜೊತೆಯಲ್ಲಿರ್ತಾರೆ ಅಂತಹ ಹುಡುಗ ಇಬ್ಬರು ತಪಸ್ವಿನಿಯರು ಪ್ರವೇಶ ಮಾಡಿದರು ಆವಾಗ ಆ ಹುಡುಗ ಅವನ ದೃಶ್ಯದಿಂದಲೇ ಪ್ರಾರಂಭ ಆಗುತ್ತೆ ಅವನು ಹೇಳ್ತಾನೆ ಜೃಂಭಸ್ವ ಸಿಂಹ ದಂತಾಸ್ತೆ ಗಣಯಿಷ್ಯೆ ಅಂತರ್ಥ ಜೃಂಭಸ್ವ ಸಿಂಹ ಸಿಂಹ ಹೇ ಸಿಂಹ ಎಲೈ ಸಿಂಹವೇ ಅಂತರ್ಥ ಅದನ್ನು ಸಂಬೋಧಿಸುವುದು ಸಂಬೋಧನಾ ಪ್ರಥಮ ವಿಭಕ್ತಿ ಅಂತಿದೆ ಅದರ ಸಂಬೋಧನಾ ಪ್ರಥಮ ವಿಭಕ್ತಿಯನ್ನು ಸಂಬುದ್ಧಿ ಅಂತ ಕರೀತಾರೆ ಹೇ ಸಿಂಹ ಎಲೈ ಸಿಂಹವೇ ಜೃಂಭಸ್ವ ಜೃಂಭಣಂ ಅಂತಂದರೆ ಆಕಳಿಕೆ ತೆಗೆಯೋದು ಅಂತ ಅರ್ಥ ಆಕಳಿಕೆ ತೆಗೆಯುವಾಗ ಬಾಯನ್ನು ತೆರಿತೇವೆ ನಾವು ಅದೇ ಅರ್ಥ ಬಾಯನ್ನು ತೆರೆ ಜೃಂಭಸ್ವ ತ್ವಂ ಜೃಂಭಸ್ವ ಅಂತರ್ಥ ನೀನು ಬಾಯಿ ತೆರೆ ನೀನು ಯಾಕೆ ಬಾಯಿ ತೆರಿಬೇಕು ಸಿಂಹದ ಮರಿ ಅಂತಂದರೆ ತೇ ದಂತಾಹ ಗಣಯಿಷ್ಯೆ ಅಂತ ಅವನು ಹೇಳ್ತಾನೆ ನಿನ್ನ ಬಾಯಲ್ಲಿ ಎಷ್ಟು ಹಲ್ಲುಗಳಿವೆ ಎಂಬುದನ್ನು ಗಣಯಿಷ್ಯೆ ಲೆಕ್ಕ ಹಾಕುತ್ತೇನೆ ಅಂತರ್ಥ ತೇ ದಂತಾಹ ಗಣಯಿಷ್ಯೆ ಅಂತ ಹೇಳಿದ ಅವಾಗ ಆ ಪ್ರಥಮ ತಾಪಸ್ಸಿ ಹೇಳ್ತಾರೆ ಅವಿನೀತ ಅಂತರ್ಥ ಅವಿನೀತ ಅಂತಂದರೆ ವಿನೀತ ನಲ್ಲದವನೇ ನ ವಿನೀತ ಅವಿನೀತ ಹೇ ಅವಿನೀತ ಅಂತಾಗತ್ತೆ ಅವಿನೀತ ವಿನೀತ ನಲ್ಲದವನೇ ಸಾಮಾನ್ಯವಾಗಿ ಸಣ್ಣ ಮಕ್ಕಳು ದೊಡ್ಡವರು ಹೇಳಿದ ಮಾತನ್ನು ಕೇಳುವುದಿಲ್ಲ ಅಥವಾ ಸಣ್ಣ ಮಕ್ಕಳು ಕೇಳುವ ಹಾಗೆ ದೊಡ್ಡವರು ಹೇಳುವುದಿಲ್ಲ ಎನ್ನುವುದನ್ನು ಕೂಡ ಇಟ್ಕೋಬೋದು ಆದ್ದರಿಂದ ಅಂತಹ ಮಕ್ಕಳನ್ನು ಹೇಳಿದ ಮಾತನ್ನು ಕೇಳದ ತುಂಬ ಉಪದ್ರವವನ್ನು ಉಂಟು ಮಾಡುವ ಮಕ್ಕಳನ್ನು ಬೈಯುವ ಶಬ್ದ ಅವಿನೀತ ಅಂತ ಹೇಳಿ ಕಿಮ್ ನೋ ಅಪತ್ಯ ನಿರ್ವಿಶೇಷಾಣಿ ಸತ್ವಾನಿ ವಿಪ್ರಕರೋಷಿ ಅಂತ ಕೇಳ್ತಾಳೆ ಆಶ್ರಮದ ವರ್ಣನೆಯನ್ನು ಕಾಳಿದಾಸ ತುಂಬ ಕಡೆಗಳಲ್ಲಿ ಮಾಡಿದ್ದಾನೆ ಈ ಹಿಂದೆ ಕಣ್ಣುವ ಮಹರ್ಷಿಗಳ ಆಶ್ರಮಕ್ಕೆ ಅವನು ಭೇಟಿ ಕೊಟ್ಟಾಗ ಆ ಆಶ್ರಮದಲ್ಲಿ ಪ್ರಾಣಿಗಳು ಪಕ್ಷಿಗಳು ಆಶ್ರಮವಾಸಿಗಳು ಎಂತಹ ಪ್ರೀತಿಯಿಂದ ಬದುಕಿದ್ರು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ ಇಲ್ಲಿ ಅಂತಹದ್ದೇ ಇನ್ನೊಂದು ದೃಶ್ಯವನ್ನು ತೋರಿಸ್ತಾನೆ ಋಷಿ ಮುನಿಗಳ ಆಶ್ರಮದಲ್ಲಿ ಯಾರೂ ಯಾರನ್ನು ವಿರೋಧಿಸುವ ಪ್ರವೃತ್ತಿಯೇ ಇರುವುದಿಲ್ಲ ಆದ್ದರಿಂದ ಎಲ್ಲರೂ ಸ್ನೇಹದಿಂದ ಅಲ್ಲಿ ಬದುಕ್ತಾರೆ ಸಿಂಹದ ಜೊತೆಗೆ ಆನೆಯ ಜೊತೆಗೆ ಅದೇ ರೀತಿಯಾಗಿ ಸಾಕು ಪ್ರಾಣಿಗಳ ಜೊತೆಗೆ ಆಶ್ರಮದಲ್ಲಿ ಎಲ್ಲರೂ ಒಟ್ಟಿಗೆ ಬದುಕುತ್ತಾರೆ ಅಂತಹದ್ದೇ ಒಂದು ದೃಶ್ಯ ಇಲ್ಲಿ ಕೂಡ ಬರ್ತದೆ ಆ ಭಾವನೆಯನ್ನು ನಾವು ಬೆಳೆಸಿಕೊಳ್ಳಬೇಕು ಅಂತ ಅರ್ಥ ಅದಕ್ಕೆ ತಾಪಸಿ ಆ ಕುಮಾರನ ಹತ್ರ ಹೇಳ್ತಾಳೆ ಅಪತ್ಯ ನಿರ್ವಿಶೇಷಾಣಿ ಸತ್ವಾನಿ ವಿಪ್ರಕರೋಷಿ ಕಿಂ ಅಂತರ್ಥ ನಮ್ಮ ಅಪತ್ಯ ನಿರ್ವಿಶೇಷಾಣಿ ಅಪತ್ಯ ಅಂದರೆ ಮಕ್ಕಳು ಅಪತ್ಯ ನಿರ್ವಿಶೇಷಾಣಿ ಅಂದರೆ ನಮ್ಮ ಮಕ್ಕಳು ಹೇಗೋ ಹಾಗೆ ನಮ್ಮ ಜೊತೆಯಲ್ಲಿರುವ ಪ್ರಾಣಿ ಪಕ್ಷಿಗಳ ಮಕ್ಕಳು ಯಾವ ತಾರತಮ್ಯವೂ ಅದರಲ್ಲಿ ಅವರನ್ನು ನೋಡುವ ದೃಷ್ಟಿಯಲ್ಲಿ ಇಲ್ಲ ಅಂತಹ ಸಮಾನ ದೃಷ್ಟಿಯುಳ್ಳ ಸತ್ವಾನಿ ಪ್ರಾಣಿಗಳನ್ನು ಕಿಂ ವಿಪ್ರಕರೋಷಿ ಯಾಕೆ ನೀನು ನೋವುಂಟಾಗುವ ಹಾಗೆ ಅವುಗಳನ್ನು ಮಾಡ್ತಾ ಇದ್ದೀ ಅಂತ ಪ್ರಶ್ನೆಯನ್ನು ಮಾಡ್ತಾಳೆ ಕಿಂ ವಿಪ್ರಕರೋಷಿ ಅಂತರ್ಥ ಯಾಕೆ ನೀನು ಆ ರೀತಿಯ ನೋವುಂಟಾಗುವ ಹಾಗೆ ಮಾಡ್ತಾ ಇದ್ದೀ ಅಂತ ಆಗ ನೋಡಿದ್ಲು ಸ್ವಲ್ಪ ಕಡಿಮೆ ಆಗ್ತದೆ ಇವನ ಉಪದ್ರವ ಅಂತ ಆದರೆ ವರ್ಧತೆ ತವ ಸಂರಂಭ ಮತ್ತು ಜಾಸ್ತಿ ಆಯಿತು ಆಗ ಹೇಳಿದ್ಲು ತವ ಸಂರಂಭ ವರ್ಧತೆ ತವ ನಿನ್ನ ಸಂರಂಭ ಸಂರಂಭ ಅಂದರೆ ನಿರ್ಬಂಧ ಅಂತರ್ಥ ನಿನ್ನ ನಿರ್ಬಂಧವು ಆ ಪ್ರಾಣಿಯನ್ನು ಪೀಡಿಸುವಿಕೆಯು ವರ್ಧತೆ ಮತ್ತು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿದ್ರು ಆದ್ರಿಂದಲೇ ಇರಬಹುದು ಸ್ಥಾನೇ ಖಲು ಋಷಿಜನೇನ ಸರ್ವಧಮನ ಇತಿ ಕೃತನಾಮಧೇಯೋಸಿ ಅಂತ ಹೇಳಿದ್ರು ಸ್ಥಾನೇ ಖಲು ಅಂತಂದರೆ ಯುಕ್ತವಾದದ್ದೇ ಆಗಿದೆ ಯೋಗ್ಯವಾದದ್ದೇ ಆಗಿರಬೇಕು ಅಂತರ್ಥ ಯಾವುದು ಅಂತ ಪ್ರಶ್ನೆ ಬಂದರೆ ಋಷಿಜನೇನ ಈ ಮಗು ಆಶ್ರಮದಲ್ಲಿ ಜನಿಸಿದಾಗ ಆಶ್ರಮದಲ್ಲಿರುವಂತಹ ಋಷಿಗಳು ಋಷಿಜನೇನ ಋಷಿಗಳಿಂದ ಕಶ್ಯಪ ಮಹರ್ಷಿಗಳಿಂದ ಸರ್ವದಮನಃ ಇತಿ ಕೃತನಾಮಧೇಯ ಅಸಿ ಸರ್ವದಮನ ಎಲ್ಲರನ್ನ ದಮನ ಮಾಡುವವನು ಋಷಿಗಳಿಗೆ ಮುಂದೆ ಈ ವ್ಯಕ್ತಿ ಹೇಗೆ ಆಗ್ತಾನೆ ಎನ್ನುವುದು ಮೊದಲೇ ಸ್ಫುರಣೆಯಾಗ್ತದಂತೆ ಅವರಿಗೆ ಅದರಿಂದ ಅದನ್ನು ತಿಳಿದೇ ಅವರು ನಾಮಕರಣ ಮಾಡಿದ್ದಿರಬಹುದು ಸರ್ವಧಮನ ಎಂಬುದಾಗಿ ನಿನಗೆ ನಾಮಕರಣವನ್ನು ಮಾಡಿದ್ದಾರೆ ಅದೇ ಕಾರಣಕ್ಕಾಗಿ ಆಗಿರಬಹುದು ಅಂತ ಅವಳು ಹೇಳ್ತಾಳೆ ಆ ಮಗುವನ್ನು ನೋಡಿದ ಪಕ್ಕದಲ್ಲಿಯೇ ನಿಂತುಕೊಂಡ ಸ್ವಲ್ಪ ದೂರದಲ್ಲಿ ನಿಂತುಕೊಂಡ ರಾಜನಿಗೆ ಆ ಮಗುವಿನ ಮೇಲೆ ಮಮತೆ ಪ್ರಾರಂಭ ಆಗ್ತದೆ ಉಂಟಾಗ್ತದೆ ಹೇಳ್ತಾನೆ ಕಿನ್ನು ಖಲು ಬಾಲೆಸ್ಮಿನ್ ಔರಸ ಇವ ಪುತ್ರೇ ಸ್ನಿಹ್ಯತಿ ಮೇ ಮನಃ ಅಂತ ಹೇಳ್ತಾನೆ ಕಿನ್ನು ಖಲು ಏನಿದು ಯಾಕೆ ನನಗೆ ಇವತ್ತು ಈ ಭಾವನೆ ಇದೆ ಯಾವ ಭಾವನೆ ಅಂತಂದರೆ ಮೇ ಮನಃ ನನ್ನ ಮನಸ್ಸು ಅಸ್ಮಿನ್ ಬಾಲೆ ಈ ಹುಡುಗನಲ್ಲಿ ಔರಸೇ ಪುತ್ರೇ ಇವ ಔರಸ ಪುತ್ರನಲ್ಲಿ ಔರಸ ಪುತ್ರ ಅಂತಂದರೆ ನಮ್ಮದಿಂದಲೇ ಜನಿಸಿದಂತಹ ಮಗು ಆ ಮಗುವಿನ ಉತ್ಪತ್ತಿಗೆ ಕಾರಣನಾದವನು ಹೇಳುವಂತಹ ಮಾತಿದು ಔರಸ ಪುತ್ರ ತನ್ನದೇ ಮಗನಲ್ಲಿ ಹೇಗೋ ಹಾಗೆ ಸ್ನಿಹ್ಯತಿ ಸ್ನೇಹವನ್ನು ಹೊಂದುತ್ತಿದೆ ನನ್ನ ಮನಸ್ಸು ಅಂತರ್ಥ ಕಿನ್ನು ಖಾಲೂ ಬಾಲೇಸ್ಮಿನ್ ಔರಸ ಇವ ಪುತ್ರೇ ಸ್ನಿಹ್ಯತಿ ಮೇ ಮನಃ ಅಂತಾಯಿತು ನೂ ನಮ್ಮ ಅನಪತ್ಯತಾ ಮಾಂ ವತ್ಸಲಯತಿ ಅದಕ್ಕೆ ಅವನೇ ಸಮಾಧಾನವನ್ನು ಹೇಳ್ಕೊಳ್ತಾನೆ ಏನು ಸಮಾಧಾನ ಅಂತಂದರೆ ಪ್ರಾಯ ನನಗೆ ಮಕ್ಕಳಿಲ್ಲ ಅನಪತ್ಯತ ಅಪತ್ಯತ ಅಂದರೆ ಮಕ್ಕಳಿರುವಿಕೆ ಸಂತತಿ ಇರುವಿಕೆ ಅನಪತ್ಯತಾ ಸಂತತಿ ಇಲ್ಲದಿರುವಿಕೆ ಎಂಬುದು ಮಾಂ ವತ್ಸಲಯತಿ ನನ್ನನ್ನು ಈ ರೀತಿಯಾಗಿ ಈ ಮಗುವಿನ ಮೇಲೆ ಪ್ರೇಮ ಬರುವ ಹಾಗೆ ಮಾಡ್ತಾ ಇದೆ ಅಂತ ಹೇಳಿದ ಆವಾಗ ಎರಡನೆಯ ತಾಪಸ್ಸು ಹೇಳ್ತಾಳೆ ಏಷಾ ಖಲು ಕೇಸರಿಣಿ ತ್ವಾಂ ಲಂಘಯಿಷ್ಯತಿ ಯದಿ ತಸ್ಯಾಹ ಪುತ್ರಕಂ ನಮುಂಚಸಿ ಅಂತ ಮಗುವನ್ನು ಹೆದರಿಸಲಿಕ್ಕೆ ನೋಡಿದ್ಲು ಮೊದಲು ಸಮಾಧಾನದಲ್ಲಿ ಹೇಳಿದ್ಲು ಈಗ ಹೆದರಿಸಲಿಕ್ಕೆ ಮಾತನಾಡ್ತಾಳೆ ನೀನು ಒಂದೊಮ್ಮೆ ಈ ಕೇಸರಿಯ ಮಗುವನ್ನು ಸಿಂಹದ ಮರಿಯನ್ನು ಬಿಡಲಿಲ್ಲ ಅಂತಾದರೆ ಆ ತಾಯಿ ಆ ಮಗುವಿನ ಮರಿಯ ತಾಯಿ ಇದ್ದಾಳಲ್ಲ ಅವಳು ತ್ವಾಂ ಲಂಘಯಿಷ್ಯತಿ ನಿನ್ನ ತಿಂದುಬಿಡ್ತಾಳೆ ಅಂತ ಹೇಳಿದ್ಲು ಆವಾಗ ಬಾಲ ಹೇಳ್ತಾನೆ ಸಸ್ಮಿತಂ ನಗಾಡಿ ಅಹೋ ಬಲೀಯ ಹಕ್ಕಲು ಭೀತೋಸ್ಮಿ ಓ ಬಹಳ ಹೆದರಿಸಿದ್ದೀನಿ ನನ್ನನ್ನು ಎಂಬುದಾಗಿ ಇತ್ಯಧರಂ ದರ್ಶಯತಿ ತನ್ನ ಕೆಳದುಟಿಯನ್ನು ತೋರಿಸಿ ಅವಳನ್ನು ತಮಾಷೆ ಮಾಡುವ ಹಾಗೆ ಮಾಡ್ತಾನೆ ಅಂತ ಮುಂದೆ ಏನಾಗ್ತದೆ ಎನ್ನುವುದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಎಲ್ರಿಗೂ ನಮಸ್ಕಾರ